ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ್ದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯವಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತೃಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರೀಡಿಯನ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಒನ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆ ನಾನು ವಿಶೇಷವಾಗಿ ನಾನು ಭಾಗ್ಯೋದಯ ಬ ಭಾಗ್ಯೋದಯದ ಬಗ್ಗೆ ಮಾತಾಡಿದೆ ಯಾವ್ಯಾವ ಲಗ್ನದವರಿಗೆ ಏನು ಮಾಡಿದರೆ ಭಾಗ್ಯೋದಯ ಆಗುತ್ತೆ ಅದರ ಮುಖ್ಯ ಹೇಳ್ತಾ ಇದ್ದೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದ್ರ ಜೊತೆಗೆ ಇವತ್ತು ವಾಸ್ತು ಬಗ್ಗೆ ಕೂಡ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಒಂದೊಂದು ನೆನಪಿಟ್ಕೊಳ್ಬೇಕು ಏನಾಗುತ್ತೆ ನಮ್ಮ ಜಾತಕ ಓಕೆ ಈ ಜಾತಕ ಏನಿರುತ್ತಲ್ವಾ ಸೊ ಪೂರ್ತಿ ನಿಮ್ಮ ಜೀವನದ ಕತೆ ಅದರಲ್ಲಿ ಅಡಕವಾಗಿರುತ್ತೆ ಓಕೆ ಸೊ ಇಲ್ಲಿ ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕರ್ಮ ಓಕೆ ಪೂರ್ವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀರಾ ಅಥವಾ ಈಗೇನು ಮಾಡ್ತಾ ಇದ್ದೀರಾ ಅಲ್ವಾ ಸೊ ಈ ಮೂಮೆಂಟಲ್ಲಿ ನೀವೇನಿದ್ದೀರಾ ಈ ಪರಿಸ್ಥಿತಿ ಏನಿದೆ ಅಥವಾ ಈ ಮೂಮೆಂಟಲ್ಲಿ ಏನನ್ನು ಅನುಭವಿಸ್ತಾ ಇದ್ದೀರಾ ಅದು ನಿಮ್ಮ ಪೂರ್ವ ಪುಣ್ಯ ಅಥವಾ ನೀವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲಗಳು ಈಗ ನಿಮಗೆ ಪ್ರಕಟ ಆಗ್ತಾ ಇವೆ ಆನಂತರ ಈ ಜನ್ಮದಲ್ಲಿ ಕೂಡ ಇಷ್ಟವರೆಗೆ ಮಾಡಿದಂಥ ಕರ್ಮಗಳು ಈ ಸಮಯದಲ್ಲಿ ಪ್ರಕಟ ಆಗ್ತಾ ಇದೆ ಅಂಥ ಒಂದು ಇಂಡಿಕೇಶನ್ ಇದೆ ಓಕೆ ಸೊ ಈ ಮೂಮೆಂಟಲ್ಲಿ ನಿಮಗೆ ಒಳ್ಳೆಯ ಸಮಯ ನಡೀತಾ ಉಂಟು ಎಲ್ಲ ಕೆಲಸ ಆಗ್ತಾ ಉಂಟು ಬಹಳ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಉಂಟು ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಅಂದಾಗ ಎಲ್ಲೊಂದು ಕಡೆ ನಿಮ್ಮ ಕರ್ಮದ ಫಲ ಚೆನ್ನಾಗೇ ವರ್ಕ್ ಆಗ್ತಾ ಉಂಟು ಅಂತ ಒಂದು ಇಂಡಿಕೇಶನ್ ಅಲ್ವಾ ಒಂದು ವೇಳೆ ಈ ಪೀರಿಯಡೇ ಸರಿ ಇಲ್ಲ ಕೆಲಸ ಆಗ್ತಾ ಇಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಮದುವೆ ಪ್ರಾಬ್ಲಮ್ ಹಣಕಾಸು ಪ್ರಾಬ್ಲಮ್ ಅಂತ ಆದಾಗ ಅಲ್ಲೆಲ್ಲೋ ಒಂದು ಕಡೆ ನೀವು ಹಿಂದಿನ ಒಂದು ಸಮಯದಲ್ಲಿ ಏನೋ ತೊಂದರೆಯನ್ನು ಕ್ರಿಯೇಟ್ ಮಾಡಿದ್ದೀರ ಅದಕ್ಕೆ ಈ ಸಮಯ ನಿಮಗೆ ಸರಿಯಾದ ವೇಯಲ್ಲಿ ರೈಟ್ ವೇಲಿ ಹೋಗ್ತಾ ಇಲ್ಲ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂತ ಒಂದು ಇಂಡಿಕೇಷನ್ ಇದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಹಾಗಾದರೆ ಈ ನಡೆಯುವಂಥ ಸಮಯ ಏನಿದೆ ನಿಮ್ಮ ಹಿಂದಿನ ಜನ್ಮದ ಕರ್ಮ ಹಾಗೂ ಈ ಜನ್ಮದಲ್ಲಿ ನೀವು ಇಷ್ಟವರೆಗೆ ಮಾಡ್ಕೊಂಡ ಕರ್ಮದ ಫಲನ ಈ ಮೂಮೆಂಟಲ್ಲಿ ನೀವು ಅನುಭವಿಸ್ತಾ ಇರ್ತೀರ ಓಕೆ ಇನ್ನು ನಿಮಗೆ ಫ್ಯೂಚರ್ ಚೆನ್ನಾಗಿರಬೇಕು ಫ್ಯೂಚರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಷ್ಟ ಕಾರ್ಪಣ್ಯಗಳು ಕಾಡಬಾರ್ದು ಅಥವಾ ನೆಮ್ಮದಿ ಬರಬೇಕು ಎಲ್ಲ ಬರಬೇಕು ಅಥವಾ ಈ ಮೂಮೆಂಟಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ನೀವೇ ಕಾಯ ವಾಚ ಮನಸ್ಸ ಬದಲಾಯಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದೇನು ತಪ್ಪು ಮಾಡ್ತಾ ಇದ್ದೀರಾ ಅದೇನು ಯಾರಿಗೋ ತೊಂದರೆ ಕೊಡ್ತಾ ಇದ್ದೀರಾ ಯಾರಿಗೂ ಉಪದ್ರ ಕೊಡ್ತಾ ಇದ್ದೀರ ಏನೋ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮಿಂದಾಗಿ ಯಾರೋ ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾರಿಗೋ ಮೋಸ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಸರಿಯಾದ ವೇಲಿ ರೈಟ್ ವೇಲಿ ತರಲಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಯಾರಿಗೂ ನೋಡಿ ಈ ಒಂದು ಪ್ರಕೃತಿಯಲ್ಲಿ ಈ ಪರಮಾತ್ಮನ ಸೃಷ್ಟಿಯಲ್ಲಿ ವಿಧಾತನ ವಿಧಾನ ಏನಿದೆ ಅದು ಹಾಗೇ ನಡೆಯುತ್ತೆ ವಿಧಾತನ ವಿಧಾನನ ಬದಲಾಯಿಸ್ಲಿಕ್ಕಂತೂ ಆಗಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಬಟ್ ಇಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡುವಂಥದ್ದು ಇರುವುದಿಲ್ಲ ಯಾರಿಗೂ ನೀವು ತೊಂದರೆ ಕೊಡ್ತಾ ಇದ್ದೀರಾ ಕೆಲವರು ಮರ್ಡ್ರ್ ಮಾಡ್ತಾರೆ ಕೆಲವರು ಹಾಫ್ ಮಾಡ್ರಿ ಮಾಡ್ತಾರೆ ಕೆಲವರು ವಿಪರೀತ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಕೆಲವರೆಲ್ಲ ಮೆಂಟಲ್ ಟಾರ್ಚರ್ ಕೊಡ್ತಾರೆ ತೋ ನಿಮಗೆ ಹಕ್ಕು ಇಲ್ಲ ಅಂತ ಒಂದು ಇಂಡಿಕೇಶನ್ ಓಕೆ ನಿಮಗೆ ಹಕ್ಕಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣವನ್ನು ಹರಣ ಮಾಡುವಂಥ ಹಕ್ಕಾಗಲಿ ಯಾರಿಗೂ ತೊಂದರೆ ಕೊಡುವಂಥ ಹಕ್ಕಾಗಲಿ ನಮಗೆ ನಿಮಗೆ ಯಾರಿಗೂ ಕೂಡ ಇಲ್ಲ ಅದು ಏನಿದ್ರು ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅದಕ್ಕೋಸ್ಕರ ಅಂಥದ್ದೇನಾದರೂ ನೀವು ಮಾಡ್ತಾ ಇದ್ದೀರಿ ಅಥವಾ ಅಂಥ ಕೆಟ್ಟ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ ತೋ ಇವತ್ತಿಂದ ಈ ಮೂಮೆಂಟಿಂದ ಈ ಕ್ಷಣದಿಂದ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಬದಲಾವಣೆಗೆ ಒಳಗಾಗಿ ಏನಾಗುತ್ತೆ ಮುಂದಿನ ದಿನಗಳು ಏನುಂಟು ಅದು ಬಹಳ ಬಹಳ ಆಶಾದಾಯಕವಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿ ಅದು ಮುಂದ್ವರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾತಾಡ್ತೀನಿ ಈ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಚಿಕ್ಕಮಗಳೂರಿಂದ ನಾ ರುಕ್ಮಿಣಿ ಅಂತ ಮಾತಾಡಿ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ದಿನಾಂಕ ಗೊತ್ತಿಲ್ಲ ಅವೃಜಿ ಒಂದ್ ಸಂಖ್ಯೆ ಹೇಳ್ತೀನಿ ಆ ಹೇಳಿಮ್ಮ ಅಮ್ಮ ಹೇಳ ಹತ್ತೊಂಬತ್ತು ಅಲ್ಲಮ್ಮ ಒಂದರಿಂದ ಹನ್ನೆರಡೊಳಗೆ ಸಂಖ್ಯೆ ಬೇಕಮ್ಮ ನಮಗೆ ಓಕೆ ಎನಿವೆ ಈಗ ಅಲ್ಲಿ ಗೊತ್ತಾಯ್ತು ನಿಮಗೆ ತೋ ಖಾಯಾ ವಾಚಾ ಮನಸ್ಸ ನಾವೇನು ಮಾಡಬೇಕು ನಾವು ಪ್ರಿಪೇರ್ ಆಗಬೇಕಾಗುತ್ತೆ ಈ ಮೂಮೆಂಟ್ ಅಲ್ಲಿ ಈ ಕ್ಷಣದಿಂದಲೇ ಅವಾಗ ಏನಾಗುತ್ತೆ ಬರುವಂತಹ ಫ್ಯೂಚರ್ ಏನಿದೆ ಅದು ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ನಮ್ಮ ಪಾಲಿಗೆ ಕೊಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸಂದೇಹ ಇಲ್ಲ ಕೊಟ್ಟೇ ಕೊಡ್ತದೆ ಅದಕ್ಕೋಸ್ಕರ ನೋಡಿ ನಾವೇನು ಮಾಡ್ತೇವೆ ಯಾವುದೇ ಕಷ್ಟ ಬಂತು ತೊಂದರೆ ಬಂತು ಸಮಸ್ಯೆ ಆಯಿತು ನಾವೇನು ಮಾಡ್ತೇವೆ ಪೂಜೆ ಹೋಮ ಹವನ ಯಂತ್ರ ಮಂತ್ರ ತಂತ್ರ ವಾಸ್ತು ಎಲ್ಲ ಮಾಡ್ಕೊಳ್ತೇವೆ ಎಲ್ಲ ಸರಿನೇ ನಾನು ಯಾವುದು ತಪ್ಪಂತ ಹೇಳಲ್ಲವಾ ಕಷ್ಟ ಬಂದಾಗ ಈಗ ನಮಗೆ ಅನಾರೋಗ್ಯ ಆಯಿತು ಸೊ ಡಾಕ್ಟರ್ ಬಳಿಗೆ ಹೋಗ್ತೇವೆ ಹೋಗ್ತೇವೆ ತಾನೇ ಆಯಿತು ಆ ರೀತಿ ಹೋಗುವಂಥ ತಪ್ಪಂತೂ ಅಲ್ಲ ಬಟ್ ನಿಮಗೆ ಹೋಗಲೇಬಾರ್ದು ಅಂತಾದಾಗ ಸೊ ನಿಮ್ಮನ್ನು ಈಗಿಂದ ಈಗಲಿ ಕಾಯ ವಾಚ ಮನಸ್ಸು ನೀವು ಬದಲಾಯಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಆಯಿತಾ ಯಾಕಂದರೆ ಯಾವತ್ತೂ ನೆನಪಿಟ್ಕೊಳ್ಳಿ ನೀವು ಈ ಮೂಮೆಂಟಲ್ಲಿ ನಾನು ಕಾಗೆ ಹೊಡಿತೇನೆ ನಾನು ಹುಲಿ ಹೊಡಿತೇನೆ ನಾನು ಯಾರು ಎದುರಿಸೋರಿಲ್ಲ ನಾನು ಹಾಗೆ ನಾನು ಹೀಗೆ ಅಂತ ಏನೇ ಅಂದುಕೊಂಡ್ರೂ ಕೂಡ ಅದು ಈ ಸಮಯದಲ್ಲಿ ಓಕೆ ಯಾಕಂದರೆ ನಿಮ್ಮಲ್ಲಿ ಈಗ ಬಿಸಿ ರಕ್ತ ಹರಿತಾ ಉಂಟು ನಿಮಗೆ ಯೌವ್ವನ ಇದೆ ಅಥವಾ ನಿಮ್ಮಲ್ಲಿ ಯಾವ ಗಡ್ಸ್ ಇದೆ ಆ ಫೋರ್ಸ್ ಇದೆ ಅದನ್ನು ರೈಟ್ ವೇಲಿ ತಗೊಂಡು ಹೋಗ್ತಾ ಇಲ್ಲ ರಾಂಗ್ ವೇಯಲ್ಲಿ ತಗೊಂಡೋಗ್ತಾಯಿರಿಂದ ಹೋಗ್ತಾ ಅಂದಾಗ ಏನಾಯಿತು ತೋ ಮುಂದಿನ ದಿನಗಳನ್ನು ನೀವು ಅನುಭವಿಸ್ಲಿಕ್ಕೆ ರೆಡಿ ಓಕೆನಾ ಈ ಈ ಮೂಮೆಂಟಲ್ಲೆಲ್ಲ ಓಕೆ ಪರವಾಗಿಲ್ಲ ಎಲ್ಲ ಓಕೆ ನಿಮ್ಮನ್ನು ಯಾರು ಎದುರಿಸೋರಿಲ್ಲ ನೀವು ದೊಡ್ಡ ದಾದ ನೀವು ದೊಡ್ಡ ಹುಲಿ ಹೊಡೆದಿದ್ದೀರಾ ಕಾಗೆ ಹೊಡೆದಿದ್ದೀರಿ ನೀವು ಎಲ್ಲ ಓಕೆನೇ ಬಟ್ ಮುಂದಿನ ದಿನಗಳಲ್ಲಿ ಹೋಗಿ ನಿಮಗೆ ಅದು ಸಮಸ್ಯೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿ ಏ ಮಾಡುತ್ತೆ ನಿಮ್ಮನ್ನು ಅದು ಬಿಡೋದಿಲ್ಲ ಅಂತ ಹೇಳ್ತೇನೆ ಅರ್ಥ ಆಯ್ತಾ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತಾಯಿದೆ ಯಾಕಂದರೆ ನನ್ನ ಇಷ್ಟು ವರ್ಷದ ಲೈಫಲ್ಲಿ ನಾನು ಬಹಳಷ್ಟು ಎಕ್ಸ್ಪೀರಿಯನ್ಸನ್ನು ಅನುಭವಿಸ್ತೇನೆ ಬಹಳಷ್ಟು ಜನರನ್ನು ಸ್ಟಡಿ ಮಾಡಿದ್ದೇನೆ ಬಹಳಷ್ಟು ಸಾವಿರ ಜಾತಗಳನ್ನು ಸ್ಟಡಿ ಮಾಡಿದ್ದೇನೆ ಆ ಒಳ್ಳೊಳ್ಳೆ ಟೆಕ್ನಿಕ್ಸ್ಗಳನ್ನು ಅದರ ಮುಖಾಂತರ ಕಂಡು ಹಿಡಿದಿದ್ದೇನೆ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅದನ್ನು ನೋಡಿದ್ದೇನೆ ಸೊ ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜ್ಯೋತಿಷ್ಯದಲ್ಲಿ ಇವತ್ತೆಲ್ಲ ನಿನ್ನೆ ಅಲ್ಲ ಫೋರ್ಟಿ ಫೈವ್ ಇಯರ್ಸ್ ನಲವತ್ತೈದು ವರ್ಷನೇ ಆಯಿತು ನನಗೆ ಜ್ಯೋತಿಷ್ಯದಲ್ಲಿ ಬಂದು ಪ್ರೊಫೆಷನಲ್ ಆಗಿಯೇ ಹದಿನೈದು ವರ್ಷ ಆಯಿತು ಟಿ ವಿಯಲ್ಲಿ ಬಂದೇ ಹನ್ನೆರಡು ವರ್ಷ ಆಯಿತು ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಬಾರಿ ನಿಮ್ಮ ಜೊತೆ ಮಾತಾಡಿದ್ದೀನಿ ನಾನು ಅದಕ್ಕೋಸ್ಕರ ಆ ಎಕ್ಸ್ಪೀರಿಯೆನ್ಸನ್ನ ಇಟ್ಟುಕೊಂಡು ಮಾತಾಡ್ತಿದ್ದೀನಿ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕು ಏನಿದೆ ನಿಮ್ಮಲ್ಲಿ ಆ ಒಂದು ಎನರ್ಜಿ ಇದೆ ಆ ಒಂದು ಉತ್ಸಾಹ ಇದೆ ಉಲ್ಲಾಸ ಇದೆ ಅದನ್ನು ಪಾಸಿಟಿವ್ ವೇಯಲ್ಲಿ ಯಾರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಅದನ್ನು ನೀವೇನು ಮಾಡಿ ಅಂದರೆ ವಿನಿಯೋಗ ಮಾಡಿ ಅಂತ ಹೇಳ್ತೇನೆ ಅನ್ಯಥಾ ನೀವೇನಾಗುತ್ತೆ ಮುಂದಿನ ದಿನಗಳ ತೊಂದರೆಗೆ ಅನುಭವಿಸ್ದಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಬೇಕು ಯಾವಾಗ ನಿಮ್ಮ ಒಂದು ಪುಣ್ಯದ ಫಲ ಕೆಲಸ ಮಾಡುತ್ತೆ ಅಂದಾಗ ನಿಮಗೀಗ ಯಾವುದೋ ಒಂದು ಒಳ್ಳೆಯದಾಗಬೇಕು ಓಕೆನಾ ನಿಮಗೆ ರೈಸ್ ಆಗಬೇಕು ನಿಮಗೆ ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿಯಾಗಿ ಮೆರಿಬೇಕು ಅಥವಾ ನಿಮಗೆ ಎಲ್ಲ ಒಂದು ಕಡೆ ದುಡ್ಡು ಕಾಸು ಬರಬೇಕು ಎಲ್ಲ ಬರಬೇಕಾದಾಗ ಏನಾಗುತ್ತೆ ಆ ಸಮಯ ಕೂಡಿ ಬಂದಾಗ ನಿಮಗೆ ಯಾರ ಸಹಾಯ ಕೂಡ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಪ್ರಕೃತಿ ಏನು ಮಾಡುತ್ತೆ ಪ್ರಕೃತಿ ಮತ್ತು ಎಲ್ಲ ಗ್ರಹಗಳು ಎಲ್ಲ ಪ್ರಕೃತಿ ನಿಮ್ಮ ನಿಮಗೆ ಸಹಾಯ ಮಾಡೋದ್ರಲ್ಲಿ ಒದಗಿ ಬಿಡ್ತವೆ ಸಹಾಯ ಮಾಡೋದಕ್ಕೆ ಧಾವಿಸಿ ಬರುತ್ತೆ ಪ್ರತಿಯೊಂದರಲ್ಲಿ ಕೂಡ ಸಹಾಯ ಒದಗಿ ಬರುತ್ತೆ ನಿನ್ನೆ ನೀವೇನಿದ್ರೂ ನಿಮಗೇನೇ ಗೊತ್ತಿಲ್ಲ ಇವತ್ತು ನೀವೇನಿರ್ತೀರಿ ನಿಮಗೆ ಅದು ಊಗಿಸ್ಲಿಕ್ಕೂ ಏನಿಲ್ಲ ಆ ಮಟ್ಟಕ್ಕೆ ನೀವು ಬೆಳೆದಿರ್ತೀರ ಅದು ಎಲ್ಲಿಂದ ಬಂತು ಅದು ನಿಮ್ಮ ಪೂರ್ವ ಪುಣ್ಯದಿಂದ ಬಂತು ಸುಮ್ಮ ಸುಮ್ಮನೆ ಯಾರೂ ಬೆಳೆಯೋಕ್ಕೆ ಬಿಡಲ್ಲ ಸುಮ್ಮ ಸುಮ್ಮನೆ ಯಾರು ಯಾರೂ ಕೂಡ ಬೆಳೆಯಲ್ಲ ಸುಮ್ಮ ಸುಮ್ಮನೆ ಯಾವುದೇ ಕೂಡ ನೇಮ್ ಫೇಮ್ ಯಾವುದು ಬರಲ್ಲ ಓಕೆನಾ ನಾನೊಂದು ಜಾಗ ನೋಡ್ತಾ ಇದ್ದೆ ಓಕೆ ಆ ಜಾಗ ಒಂದು ಕಾ ಒಂದು ಜಾಗ ಅಲ್ಲಿ ಒಂದು ದೈವಸ್ಥಾನ ಸಣ್ಣ ದೈವಸ್ಥಾನ ಓಕೆ ಆನಂತರ ಅಲ್ಲಿ ಒಂದು ದೇವರ ಒಂದು ಡಬ್ಬಿ ಓಕೆ ಇದನ್ನು ನಾವು ಪ್ರತಿದಿನ ಹೋಗ್ತಾ ಬರ್ತಾ ನೋಡ್ತಾ ಇರುವವರು ಕೈ ಮುಗಿತಾ ಇರುವರು ಓಕೆನಾ ಅಲ್ಲಿ ನೋಡುವಾಗ ಏನು ಕೂಡ ಇಲ್ಲ ಯಾವುದು ಕೂಡ ಇಲ್ಲ ಯಾವುದೇ ಪರಿವರ್ತನೆಗಳಿಲ್ಲ ಅದೇ ರೀತಿ ಅದೇ ರಾಗ ಅದೇ ಹಾಡು ಅದೆಷ್ಟೋ ವರ್ಷದಿಂದ ಎಲ್ಲರೂ ನೋಡ್ತಾ ಬಂದಿರುವಂಥದ್ದು ಆಯಿತಾ ಒಂದು ದಿನ ಏನಾಗುತ್ತೆ ಅಲ್ಲಿ ಮಿರಕ್ಕಲಾಗುತ್ತೆ ಯಾರೋ ಬಂದು ಯಾವುದು ಈ ಕಾಣಿಕೆ ಡಬ್ಬಿಯೊಳಗೆ ಏನೋ ಹಾಕ್ತಾರೆ ಬಂದು ಮೆರಕಲಾಗಲಿಕ್ಕೆ ಶುರುವಾಗುತ್ತೆ ಅದೆಲ್ಲ ಭಗವಂತ ಮಾಡಿಸಿರ್ತಾನೆ ಓಕೆನಾ ಆ ರೀತಿ ಅವನು ಹಾಕಬೇಕು ಆ ನಂತರ ಫೇಮ್ ಆಗಬೇಕು ನೇಮ್ ಆಗಬೇಕಂತ ಹಾಕಿರ್ತಾರೆ ಅಲ್ಲಿ ದೈವದ ಪವಾಡ ನಡೆಯುತ್ತೆ ಅಲ್ಲಿ ಎಲ್ಲೊಂದು ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಪೇಪರಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಹೋಗುತ್ತೆ ನಿಮ್ಮ ಟಿ ವಿ ಚಾನಲ್ಗಳಿಗೆ ಹೋಗುತ್ತೆ ತೊ ಜನ್ರಿಗೇನಾಗುತ್ತೆ ಓಹ್ ಎಲ್ಲೊಂದು ಕಡೆ ದೈವದ ಒಂದು ಪವಾಡ ನಡೀತಾ ಉಂಟಂತ ಗೊತ್ತಾಯ್ತೀಗ ಓಕೆನಾ ಈಗ ನೀವು ಇಳಿಸ್ಕೊಳ್ಳಿ ಈಗ ಅಲ್ಲಿ ಮತ್ತೆ ಮತ್ತೆ ಏನಾಯಿತು ಅಲ್ಲಿ ಒಳ್ಳೆ ಒಳ್ಳೆ ದೇವಸ್ಥಾನ ನಿರ್ಮಾಣ ಆಯಿತು ಎಲ್ಲ ರೀತಿಯಲ್ಲಿ ಹಿಂದೆ ಇದ್ದದ್ದೇ ಪರವಾಗಿಲ್ಲ ಬಟ್ ತುಂಬ ಜನ ಬರ್ತಾರೆ ತುಂಬ ಜನ ಒಂದು ದೈವದ ಒಂದು ಪಾ ಕೃಪೆಗೆ ಪಾತ್ರರಾಗ್ತಾರೆ ಎಲ್ಲೆಲ್ಲಿಂದಲೂ ಬರ್ತಾರೆ ದೇಶ ವಿದೇಶದಿಂದ ಬರ್ತಾರೆ ತೊ ಕಾಲ ಮಕ್ಕಳಿಗೆ ಜಾಗನೇ ಇರುವುದಿಲ್ಲ ತೋ ನೀವೆಣಿಸ್ಕೊಳ್ಳಿ ಒಂದು ಸಮಯದಲ್ಲಿ ಅಲ್ಲಿ ಏನು ಕೂಡ ಇಲ್ಲ ಬರೇ ಒಂದು ಖಾಲಿ ಜಾಗ ಒಂದು ದೈವಸ್ಥಾನ ಎಲ್ಲರೂ ಕೈ ಮುಗಿತಾ ಹೋಗೋದು ಅಷ್ಟೇ ಯಾರು ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ ಈವನ್ ಅಲ್ಲಿರುವ ವ್ಯಕ್ತಿಗಳಿಗೆ ಕೂಡ ಅದು ಯೋಚನೆ ಬಂದಿರಲಿಕ್ಕಿಲ್ಲ ಹೇಗೆ ಅದು ಡೆವಲಪ್ ಆಯಿತು ಅದು ಯಾರು ಅದು ಮಾಡಿ ಯಾರೂ ಮಾಡಲಿಲ್ಲ ಯಾರೂ ಅದರ ಹಿಂದೆ ಓಡಿಲ್ಲ ತನ್ನಿಂದಲೇ ಕ್ರಿಯೇಟ್ ಆಯ್ತಲ್ಲ ಆಟೋಮ್ಯಾಟಿಕ್ಲಿ ಕ್ರಿಯೇಟ್ ಆಯಿತು ಬೈ ಡಿಫಾಲ್ಟಾಗಿ ಕ್ರಿಯೇಟ್ ಹಾಗೋದೇನು ಹಾಗಾದರೆ ಒಂದು ಆ ಜಾಗದ ಮಹಿಮೆ ಇನ್ನೊಂದು ಆ ವ್ಯಕ್ತಿಗಳು ಯಾರದಕ್ಕೆ ಸಂಬಂಧಪಟ್ಟಂಥವ್ರು ಇರ್ತಾರೆ ಅದು ಅವರ ಕರ್ಮದ ಫಲ ಅವರು ಹಿಂದಿನ ಜನ್ಮದಲ್ಲಿ ಅದೇನೋ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ಎಲ್ಲ ರೀತಿ ಗ್ರಹಗಳು ಕೂಡ ಒಟ್ಟಾಗಿ ಎಲ್ಲ ರೀತಿ ಪ್ರಕೃತಿ ಒಟ್ಟಾಗಿ ಎಲ್ಲ ದೈವ ಬಲಗಳು ಒಟ್ಟಾಗಿ ಅವ್ರಿಗೆ ಆ ನೇಮನ್ನು ಆ ಫೇಮನ್ನು ಇವತ್ತು ತಂದು ಕೊಟ್ಟಿದೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಹೇಗೆ ಬಂತು ನೋಡಿ ಹೇಗೆ ಬಂತು ಆ ಥಾಟ್ಸೇ ಇರಲಿಲ್ಲ ಆ ಒಂದು ಯೋಚನೆಯೇ ಇರಲಿಲ್ಲ ಅದು ಹೇಗೆ ಸಾಧ್ಯ ಅದು ಹಾಗೆ ಆಗಲಿಕ್ಕೆ ರೈಟ್ ತಾನೇ ಯಾರದು ಪ್ರಚಾರ ಮಾಡ್ತಾರೆ ಅದು ಮಾಡ್ತಾರೆ ಅದು ವಿಷಯ ಬೇರೆ ಇಲ್ಲಿ ಪ್ರಚಾರವೂ ಇಲ್ಲ ಅವ್ರು ಮಾಡ್ಲಿಕ್ಕೆ ಅಂತ ಹೋಗಲಿಲ್ಲ ಬೇರೆಯವರು ಪ್ರಚಾರ ಮಾಡಿದ್ರು ಬೇರೆಯವರಿಂದ ಎಲ್ಲ ನೇಮ್ ಫೇಮ್ ಬಂತು ತೊ ಎಲ್ಲ ಜನರು ಅವರೇನು ಕರೆಯುವುದಿಲ್ಲ ಯಾರನ್ನು ಕೂಡ ದೇಶ ವಿದೇಶದಿಂದ ಹರಿದು ಬರ್ತಾರೆ ಜನರೆಲ್ಲ ತೋ ಹೇಗೆ ಸಾಧ್ಯ ಇದು ಯಾವ ರೀತಿ ಸಾಧ್ಯ ಸ್ವಲ್ಪ ಥಾಟ್ಸ್ ಕೊಡಿ ಅಂತ ಹೇಳ್ತೀನಿ ಯಾಕೆ ಆಯಿತು ನಾವು ಪ್ರಯತ್ನ ಮಾಡಿದ್ರು ಆಗುವುದಿಲ್ಲ ಅವ್ರಿಗೆ ಹೇಗೆ ಬಂತು ಅಲ್ವಾ ತುಂಬಾ ಜನ ಹೀಗೇನಿರ್ತಾರೆ ತುಂಬಾ ಕಡೆ ಈ ರೀತಿ ಮಿರಾಕಲ್ಸ್ ನಡೆಯುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದು ಹೇಗೆ ಬಂತು ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಏನಿದೆ ಅದು ಈಗ ಗೊತ್ತಾಗುತ್ತೆ ನೀವು ಓಕೆ ಅಂತ ಇಟ್ಕೊಳ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಮಾತಾಡೋದಿಲ್ಲ ಮಾರೆ ಏನ್ ಮಾಡೋ ಹಲೋ 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 ಓಕೆ ರೈಟ್ ಕರೆ ಮಾಡ್ತೀರಲ್ವ ಸ್ವಲ್ಪ ಅಲರ್ಟ್ ಆಗಿರೋ ಓಕೆನಾ ಸ್ವಲ್ಪ ಚೆನ್ನಾಗಿ ಮಾತಾಡಿ ದಯವಿಟ್ಟು ಓಕೆನಾ ಚೆನ್ನಾಗಿ ಮಾತಾಡಿ ತೋ ನಂಬರ್ಸ್ ಎಲ್ಲ ಹೇಳಬೇಕಾದ್ರೆ ನಮ್ಮ ನಂಬರ್ ಒಂದರಿಂದ ಹನ್ನೆರಡೊಳಗೆ ಇರುವಂಥದ್ದು ಒಂದರಿಂದ ಒಳಗೆ ನಂಬರ್ ಹೇಳಿ ತೋ ಪರ್ ಬೇರೆ ನಂಬರ್ ಹಿಡಿದು ಪರವಾಗಿಲ್ಲ ಬಟ್ ನಾನು ಹೇಳಿದಾಗೆ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿ ಓಕೆ ಅಲ್ವಾ ತೋ ಇದು ಇದು ಎಲ್ಲಿಂದ ಬಂತೀಗ ಅದು ಪೂರ್ವ ಜನ್ಮದ ಕರ್ಮದ ಫಲ ಅರ್ಥ ಇದೆ ನಿಮಗೆ ಹಾಗಾದರೆ ನಿಮಗೂ ಅದೇ ರೀತಿ ನೇಮ್ ಫೇ ನೇಮ್ ಬೇಕು ಫೇಮ್ ಬೇಕು ಹೆಸರು ಬೇಕು ದುಡ್ಡು ಬೇಕು ಅಂದಾಗ ಏನಪ್ಪ ಮಾಡಬೇಕೀಗ ತೊ ಈ ಮೂಮೆಂಟಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ಬೇಕು ಓಕೆನಾ ಅರ್ಥ ಆಗುತ್ತೆ ನಿಮಗೆ ನೀವೇ ಬದಲಾಯಿಸಿಕೊಳ್ಳಿ ಕಾಯ ವಾಚ ಮನಸ್ಸ ಅಲ್ವಾ ಮನ ಪರಿವರ್ತನೆ ಜಗ ಪರಿವರ್ತನೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗಿ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆ ನಾನು ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ನಾವೀಗ ಯಾರೋ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲೈಸ್ ಆಗ್ತಾರೆ ಕೆಲವು ಡೆಡ್ ಬಾಡಿಯನ್ನೇ ಹೊತ್ತುಕೊಂಡು ಬರಬೇಕಾಗುತ್ತೆ ಕೆಲವರೆಲ್ಲ ಹುಷಾರಾಗಿ ಬಂದಿರ್ತಾರೆ ಅಲ್ಲಿ ಕೂಡ ಏನು ಕೆಲಸ ಮಾಡುತ್ತೆ ಒಂದು ವೇಳೆ ಆ ವ್ಯಕ್ತಿಗೆ ಆಯುಷ್ಯ ಉಂಟು ಅಂತಾದಾಗ ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಕೃತಿ ಸಹಾಯ ಮಾಡುತ್ತೆ ಯಾರು ಡಾಕ್ಟ್ರು ಬರಬೇಕು ಯಾರು ಟ್ರೀಟ್ಮೆಂಟ್ ಕೊಡಬೇಕು ಯಾವ ರೀತಿ ಅವರಿಗೆ ದವಾಯಿ ಬೇಕು ಅಥವಾ ಯಾರು ಹೆಲ್ಪ್ ಮಾಡಬೇಕು ಎಲ್ಲಿಂದ ಹಣ ಬರಬೇಕು ಯಾವ ಹಾಸ್ಪಿಟಲ್ಗೆ ಅದೆಲ್ಲವೂ ಕೂಡ ಅಲ್ಲಿ ಅಲ್ಲೇನಾದರೆ ಸಪೋರ್ಟ್ ಆಗುತ್ತೆ ಒಂದು ವೇಳೆ ಅದು ಇಲ್ಲ ಅಂತ ಇಟ್ಕೊಳ್ಳಿ ಒಂದು ವೇಳೆ ಅದು ಅವ್ರಿಗೆ ಆಯುಷ್ಯನೇ ಇಲ್ಲ ಏನಾಗುತ್ತೆ ನಿಮಗೆ ಬರುವಂಥ ವ್ಯಕ್ತಿಗಳಿರ್ಬೋದು ಡಾಕ್ಟರ್ಸ್ ಇರ್ಬೋದು ಸಿಗುವಂತಹ ಯಾವ ಒಂದು ಹಾಸ್ಪಿಟಲ್ ಇರ್ಬೋದು ಇಸ್ ಅ ವೆರಿ ನೆಗೆಟಿವ್ ಆಗಿ ವರ್ತನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಆ ವ್ಯಕ್ತಿಯ ಪ್ರಾಣನೇ ಹರಣ ಆಗುತ್ತೆ ಅವರ ಆಯುಷ್ಯ ಮುಗಿದೋಗುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಒಂದೆರಡು ಉದಾಹರಣೆ ಕೊಡ್ತೇನೆ ನಿಮಗೆ ಕನ್ಫರ್ಮ್ ಆಗಲಿಕ್ಕೆ ಶುರುವಾಗುತ್ತೆ ಇದೆಲ್ಲ ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಬೇಕು ಯಾಕಂದರೆ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ತುಂಬ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ತುಂಬ ಜನ ಫೈನಾನ್ಷಿಯಲಿ ಮದುವೆ ಜೀವನದಲ್ಲಿ ಮಕ್ಕಳಿಂದ ಮನೆ ವಿಚಾರ ಭೂಮಿ ವಿಚಾರ ಮಾನಸಿಕ ನೆಮ್ಮದಿ ಇಲ್ಲದೆ ಎಲ್ಲವ ಇದ್ದಾರೆ ಒಬ್ಬರಿಗೂ ಕಾರಣ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕೆ ಈ ಸಮಸ್ಯೆ ನೀವು ಹಿಂದಿಂದ ಮಾಡಿದೀಗ ಅನುಭವಿಸಬೇಕು ಯಾರು 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 ಇರ್ತಾರೆ ನೀವೇ ಅನುಭವ ಅದಕ್ಕೋಸ್ಕರ ಅದು ಅದಕ್ಕೆ ಈಗಿಂದೀಗಲೇ ನಿಮ್ಮಲ್ಲಿ ಪರಿವರ್ತನೆ ಬಂದಾಗ ಮುಂದಿನ ದಿನಗಳು ಬಹಳ ಆಶಾದಾಯಕವಾಗಿ ಮುಂದುವರಿದಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ರೆ ಜಸ್ಟ್ ಮಾಡ್ಬೇಡ ನಮಸ್ತೆ ಅಮ್ಮ ಯಾರು ಮೇಲಿಂದ मैसूर इन फॉर्मेशन में ममता साई देवी मदन बगे केलबेकी आयता मां मैसूर इन निमे ಹೆಸರು ಹೇಳಿ ತಾಯಿ ಓಕೆ ಮಗನ ಹೆಸರು ಊಟಿದ್ದ ದಿನ ಕೇಳಿಮ್ಮ ಪ್ರಫುಲ್ ಅಂಜನ್ ಮಗನ ಹೆಸರು ಹاں ಪ್ರಫುಲ್ ಅಂಜನ್ ಪ್ರಫುಲ್ಲಾ ಪ್ರಫುಲ್ ಪಿ ಆರ್ ಎ ಟಿ ಹೇ ಕಿ ಪ್ರಫುಲ್ ಅಂಜನ್ ಓಕೆ ಸೆರ್ಟಿಫಿಕೇಟ್ 31 ಡಿಸೆಂಬರ್ 1980 20, okay. hmm, yeah. ah, PRA okay. 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 20? 35 ಓಕೆ ತರ್ಟಿ ಫಸ್ಟ್ ಡಿಸೆಂಬರ್ ಥ್ಯಾಂಕ್ ಓಕೆ ಸಮಯ ಹೇಳಿಮ್ಮ ನೈಟ್ ಎಷ್ಟು ಗಂಟೆಗಮ್ಮಾ ನೈಟ್ ಒಂಬತ್ತು ಇಪ್ಪತ್ತು ಓಕೆ ಹುಟ್ಟಿದಿಲ್ಲಿಮ್ಮ ಭದ್ರಾವತಿ ಓಕೆ ನಿಮ್ಮ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ ಗೆ ಬಂದ್ ಮಾತಾಡಿಮ್ಮ ನಮಗೆ ಕೇಳಿಸ್ತಾ ಇಲ್ಲ ತಾಯಿ ಓಕೆ ಇದು ಅಲ್ಲ ಈಗಾನು ಅಷ್ಟೇ ಆಗನೋ ಅಷ್ಟೇ ಮುಂದೇನೋ ಅಷ್ಟೇ ಅಷ್ಟೇ ಕೇಳಿಸುದು ಅದಕ್ಕಿಂತ ಹೆಚ್ಚು ಕೇಳಿಸಲ್ಲ ಓಕೆ ಉತ್ತರ ರಾಶಿ ಜಾತಕಮ್ಮ ಏನ್ ತಿಳ್ಕೊಳ್ಬೇಕಮ್ಮಬಿಡಿ ಒಂದು ವಿಷಯ ಕೇಳಿಮ್ಮ ಕ್ಯಾರಿಯರ್ ಬೇಕಾ ಮದುವೆ ಬೇಕಾ ಹಾಗಾದ್ರೆ ಬೇಡ ಅವ್ನೇನ್ ಆಗ್ಲಿ ಅದೋ ಅದ ಇಷ್ಟೇ ಹೇಳಬಲ್ಲಮ್ಮ ನೋಡಿಮ್ಮ ನೋಡಿಮಾ ಅವನಿಗೆ ಇಪ್ಪತ್ ಈಗ ಅವನಿಗೆ ಇಪ್ಪತ್ತರ ಸಿರೀಸ್ ನಡೀತಾ ಟ್ವೆಂಟಿ ಟು ಟ್ವೆಂಟಿ ನೈನ್ ನ ಏಜ್ ಸಿರೀಸ್ ಏನ್ ನಡೀತಾ ಉಂಟು ಅಲ್ಲಿವರೆಗೆ ಈ ಜಾತಕ ಬಹಳ ಒಳ್ಳೆ ಜಾತಕ ಅಲ್ಲಮ್ಮ ಎಲ್ಲೊಂದ್ ಕಡೆ ಬಹಳ ಸ್ಟ್ರಗಲ್ ಅನುಭವಿಸಬೇಕಾಗುತ್ತೆ ಕ್ಯಾರಿಯರ್ ಅಲ್ಲಿ ಬಹಳ ಬಹಳ ಬಹಳಷ್ಟು ಬಾರಿ ಚೇಂಜಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಕ್ಯಾರಿಯರ್ ತುಂಬಾ ಸುಲಭವಾಗಿ ಹೋಗುದಿಲ್ಲ ಅವ್ರಿಗೆ ಕೆಲಸದಲ್ಲಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅದೆಲ್ಲವನ್ನ ಮೀರಿ ಹೋಗ್ಬೇಕಂತ ಅಗತ್ಯ ಉಂಟಮ್ಮ ನಿಜವಾಗಿ ಹೇಳಬೇಕಾದ್ರೆ ಈ ಜಾತಕ ಕೆಲಸ ಮಾಡುದು ಅವ್ರಿಗೆ ತರ್ಟಿ ಬರ್ಬೇಕು ಮ್ಮ ಮೂವತ್ತು ಬಂದು ಆರು ತಿಂಗಳಾಗಬೇಕು ಮೂವತ್ತು ವರ್ಷ ಆಗಿ ಆರು ತಿಂಗಳಾದಾಗ ಈ ಜಾತಕಕ್ಕೆ ಒಳ್ಳೆ ಕೆಲಸ ಸಿಗುತ್ತೆ ಅದೇ ಮೂಮೆಂಟ್ ಅಲ್ಲಿ ಮದುವೆ ಆಗುತ್ತಮ್ಮ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೇನೆ ಈಗ ಏನಾದರೂ ನೀವು ಮದುವೆ ಮಾಡ್ಲಿಕ್ಕೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕನೆಕ್ಟ್ ಆಗುತ್ತೆ ಆಗುವುದಿಲ್ಲ ಅದು ಅದು ಏನಾಗುತ್ತೆ ಅಥವಾ ಡಿವೋರ್ಸ್ ಹೋಗುತ್ತೆ ಅಥವಾ ಡಿಸ್ಕನೆಕ್ಟ್ ಆಗುತ್ತೆ ಅವ್ರು ಬಿಟ್ಟು ಬಿಡ್ತಾರೆ ಅಂದರೆ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಮದುವೆ ರಿಸ್ಕನ್ನು ಈ ಮೂಮೆಂಟ್ ಅಲ್ಲಿ ಹೋಗಬೇಡಿಮ್ಮ ಮೂವತ್ತು ವರ್ಷ ಆಗಿ ಆರು ತಿಂಗಳು ನಡಿಬೇಕಮ್ಮ ಆ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಆ ನಂತರ ಹೊಸ ಜೀವನ ಕ್ರಿಯೇಟ್ ಆಗುತ್ತೆ ಹೊಸತಾಗಿರ್ತಾರೆ ಹೊಸತನ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಪರವಾಗಿಲ್ಲ ಆದರೂ ಬಿಟ್ಕೊಳ್ಳಿಮ್ಮ ಈ ಜಾತಕಕ್ಕೆ ಮದುವೆ ಒಂದು ಕಟ್ಟಾಗಿ ಮತ್ತೊಂದು ಆಗುತ್ತೆ ಅಂತಲೇ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ ಅದರಿಂದಾಗಿ ಅವನು ಪ್ರೀತಿ ಪ್ರೇಮ ಮಾಡಿ ಕಟ್ಟು ಮಾಡಿದ್ರು ಪರವಾಗಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಎಂಗೇಜ್ಮೆಂಟ್ ಆಗಿ ಮುರಿದು ಬಿದ್ದರೂ ಪರವಾಗಿಲ್ಲ ಚಿಂತೆ ಮಾಡಬೇಡಿ ನೆಕ್ಸ್ಟ್ ಮದುವೆ ಏನಿದೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ಒಟ್ಟಾರೆ ಆರ್ ನೋಡ್ಲಿಕ್ಕೆ ಮೂವತ್ತು ವರ್ಷ ಆರು ತಿಂಗಳು ಆಗಬೇಕಮ್ಮ ಆ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ ತಾಯಿ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ರೈಟ್ ಎಸ್ ಅಮ್ಮ ಒಳದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ಧನ್ಯವಾದಗಳು ಓಕೆ ಕೆಲವರು ಜಾತಕ ಇರುತ್ತೆ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಅಂತ ಹೇಳ್ತೇನೆ ಗೊತ್ತಾಯ್ತು ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಓಕೆನಾ ಇನ್ನು ಬೇರೆ ನಾವು ಭಾಗ್ಯೋದಯದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಕರೆ ಕರೆಲ್ಲಿದ್ದರೆ ಜಸ್ಟ್ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಹೆಸರು ಹುಟ್ಟಿದ ದಿನಾಂಕ

ಸರಿ ಪರವಾಗಿಲ್ಲ ಏನ್ ಗೊತ್ತಾ ಮೊದಲು ಮಗನಿಗೆ ಸಂಸ್ಕಾರ ಅಂತ ಉಂಟು ಓಕೆನಾ ಸಂಸ್ಕಾರ ಅಂದ್ರೆ ಗೊತ್ತಾಗುತ್ತಾ ನಿಮ್ಗೆ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಹಿರಿಯರಿಗೆ ರೆಸ್ಪೆಕ್ಟ್ ಅದು ನೀವು ಹೇಳುದಲ್ಲ ಅವ್ನು ಹೊರಗಡೆ ಸಂಸ್ಕಾರ ಇಲ್ಲ ಅಂತ ನಾನು ಹೇಳ್ತೇನೆ ನಿಮ್ಗೆ ಆಯ್ತಾಯ್ತಾ ನಿಮ್ಮ ಮನೆಯಲ್ಲಿ ಇರ್ಬೋದು ತಂದೆ ತಾಯಿ ಓಕೆ ಪರವಾಗಿಲ್ಲ ಹೊರಗಡೆ ಸಂಸ್ಕಾರ ಇಲ್ಲ ಅವ್ನಿಗೆ ಅವ್ನ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಇಂಡಿಕೇಶನ್ ಉಂಟು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಬೇರೆಯವ್ರನ್ನ ಕಡೆಗಣಿಸ್ತಾನಂತ ಇಂಡಿಕೇಶನ್ ಉಂಟು ಎಲ್ಲಿವರೆಗೆ ಕಡೆಗಣಿಸ್ತಾನೆ ಅಲ್ಲಿವರೆಗೆ ಅವನಿಗೆ ಕೆಲಸಾನು ಆಗಲ್ಲ ಆದ್ರೂ ಆ ಕೆಲಸದಲ್ಲಿ ಬರ್ಕತ್ ಕೂಡ ಬರಲ್ಲ ಮೊತ್ತ ಮೊದಲ ಕೇಳಿ ಸಂಸ್ಕಾರವನ್ನ ಬೆಳ್ಸ್ಕೊ ಹಿರಿಯರಿಗೆ ಗೌರವ ಕೊಡ್ಬೇಕು ಅಲ್ಲಿ ಹೊರಗಡೆ ಯಾರಿರ್ತಾ ಅವ್ರಿಗೆ ಗೌರವ ಕೊಡ್ಬೇಕು ಇದರ ಮುಖಾಂತರ ಲೈಫಲ್ಲಿ ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೇಳಬೇಕು ಅವ್ನಿಗೆ ಪ್ರತಿ ಗುರುವಾರ ಗುರುವಾರ ದಿವಸ ಆ ಸಾಯಿಬಾಬಾನ ಟೆಂಪಲ್ ಇರ್ಬೋದು ರಾಘವೇಂದ್ರ ಸ್ವಾಮಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ ಆ ಗುರುವಾರ ದಿವಸ ಮಧ್ಯಾಹ್ನ ಉಪವಾಸ ಮಾಡ್ಲಿಕ್ಕೆ ಕೇಳಿ ಅವನಿಗೆ ಆ ನಂತರ ಜೀವನದಲ್ಲಿ ಸಕ್ಸಸ್ ಬರಲಿಕ್ಕೆ ಸಾರ್ಟ್ ಆಗುತ್ತಮ ಅನ್ಯತಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಜಾತಕದಲ್ಲಿ ಮೊದಲೇ ಯಾರು ಗುರು ನೀಚಾದ್ರೂ ಕುಟುಂಬ ಸ್ಥಾನದಲ್ಲಿ ವಾಣಿ ಸ್ಥಾನದಲ್ಲಿ ಸಂಸ್ಕಾರ ಇಲ್ಲ ಅಂತಲೇ ಉಂಟು ಅರ್ಥ ಆಯ್ತಮ್ಮ ಅಥವಾ ಈಗ ಅಥವಾ ಅದನ್ನ ಮಾಡಿ ಆನಂತರ ಖಂಡಿತ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ ನೋ ಡೌಟ್ ಯಾಕಂದ್ರೆ ನಂಗೆ ಗೊತ್ತಾಯ್ತು ಅವ್ನಿಗೆ ಏನು ಉಂಟು ಅಂತ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆ ಮಾಡಿದಾಗ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆನಾ ಎಸ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಕೆಲವರಿಗೆ ಈ ರೀತಿ ಇರ್ತವೋ ಸಂಸ್ಕಾರನೇ ಇರೋಲ್ಲವ ಮನೆಯಲ್ಲೆಲ್ಲ ಓಕೆ ಗುರು ನೀಚ ಹೊರಗಡೆ ಏನು ಮಾಡ್ತಾರೆ ಇವ್ರದೇ ರೋಪ್ ತೋರಿಸ್ತಾರೆ ಇದು ಪರಿಸ್ಥಿತಿ ಅಲ್ವಾ ಬೇರೆಯವ್ರಿಗೆ ರೆಸ್ಪೆಕ್ಟೇ ಮಾಡಲ್ಲ ಯಾವುದೋ ಒಂದು ರೂಪದಲ್ಲಿ ಗೊತ್ತಿಲ್ಲ ನನಗೆ ಏನಂತ ಅವ್ರು ಮಾಡಲಿಕ್ಕೆ ನೋಡಿ ಖಂಡಿತ ಕೆಲಸ ಸಿಗುತ್ತೆ ಒಳ್ಳೇದಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಪ್ರೊಸೀಡ್ ಆಗ್ತಾರೆ ಓಕೆ ಗೊತ್ತಾಯ್ತು ಈಗ ಏನು ಮಾಡೋಣ ಭಾಳ ವಿಶೇಷವಾಗಿ ನನೀಗ ನಿಮಗೆ ಅಮ್ಮನ ಬಗ್ಗೆ ಹೇಳಿದೆ ಯಾಕೆ ಹೇಳಿದೆ ಗೊತ್ತಾಯಿತು ನಿಮಗೆ ಅದು ಜನ ಜ್ಯೋತಿಷ್ಯದ ಅಲ್ಲ ಬಟ್ ನಿಮಗೆ ಅದು ಅರ್ಥ ಆಗಬೇಕು ಈ ಕ ವೈದ್ಯರ ಕರಾಳ ಮುಖ ಏನಿದೆ ಏನಿರ್ತಾರೆ ಅವರು ಅದು ಗೊತ್ತಿರಬೇಕು ನೀವು ಯಾಕಂದರೆ ಆ ಆ ಹಾಸ್ಪಿಟಲಲ್ಲಿ ನನ್ನ ಪರಿಚಯದವರು ದೊಡ್ಡ ದೊಡ್ಡ ಮಂದಿ ಇದ್ದಾರಪ್ಪ ಪರಿಚಯದವರು ನಾನು ಅವ್ರಿಗೆ ಕಾಲ್ ಮಾಡಿ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಯಾಕಂದರೆ ಎಲ್ಲರ ದಂಧೆ ಒಂದೇ ಅದಕ್ಕೋಸ್ಕರ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲಂದ್ರೆ ರೆಸ್ಪಾನ್ಸ್ ಮಾಡ್ತಾಯಿದ್ರು ಇದ್ದರು ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ತುಂಬ ಚೆನ್ನಾಗಿರ್ತದೆ ಓಕೆ ದೊಡ್ಡ ದೊಡ್ಡ ಅಂತ ಬರೇ ಅಲ್ಲಿ ಇಕ್ವಿಪ್ಮೆಂಟಿಗೆ ಸಂಬಂಧಪಟ್ಟಂತೆ ನಾವು ಆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕರಿಬೇಕು ಅರದು ಮಾನವೀಯತೆ ಎಂಬುದು ಅಲ್ಲಿ ರೂಪ ಇಲ್ಲ ಅಂತ ಹೇಳ್ತೇನೆ ಮಾನವೀಯತೆಂಬುದು ಇರುವುದಿಲ್ಲ ಎಲ್ಲವು ಯಾಂತ್ರಿಕ ರೀತಿಯಲ್ಲಿ ಎಷ್ಟು ಯಂತ್ರಗಳನ್ನು ಅವರು ಇಟ್ಟಿದ್ದಾರೆ ಅಷ್ಟೇ ಯಾಂತ್ರಿಕವಾಗಿ ಅವರ ಜೀವನ ನೀಡುತ್ತೆ ಅಷ್ಟೇ ಯಾಂತ್ರಿಕ ರೀತಿಯ ದುಡ್ಡನ್ನು ಕೂಡ ಮಾಡ್ಕೊಳ್ತಾರೆ ಅಷ್ಟೇ ಯಾಂತ್ರಿಕ ರೀತಿಯಲ್ಲಿ ಪ್ರಮೋಷನ್ ಆಗುತ್ತೆ ಏನೋ ಮಾಡ್ಕೊಂಡಿರ್ತಾರೆ ನಾಳೆ ಮಕ್ಕಳ ಮುಖಾಂತರ ಬರುವಾಗ ಅವರಿಗೆ ಅವರಿಗೆ ರಿಯಲೈಸ್ ಆಗುತ್ತೆ ನಾನು ನಾನೆಲ್ಲೊಂದು ಕಡೆ ಸಮಸ್ಯೆ ಕ್ರಿಯೇಟ್ ಮಾಡಿ ಅವ್ರು ಇವತ್ತು ನನ್ನ ಮಕ್ಕಳು ಸರಿ ಇಲ್ಲ ಅದಕ್ಕೆ ಇವತ್ತು ನನ್ನ ಮಕ್ಕಳು ಇಲ್ಲೊಂದು ಕಡೆ ಸಮಸ್ಯೆಗಳಾಗಿದ್ದಾರೆ ಅದಕ್ಕೋಸ್ಕರ ನನಗೆ ಮಕ್ಕಳಿಂದ ಸಮಸ್ಯೆ ಕ್ರಿಯೇಟ್ ಅದು ಅದು ಆನಂತರ ಗೊತ್ತಾಗುತ್ತೆ ರಿಯಲೈಸೇಷನ್ ಈಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲ್ಲ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಈಗ ಬಂದ್ಬೇಡ ನಾನು ತುಲಾ ಲಗ್ನಕ್ಕೆ ಭಾಗ್ಯೋದಕ್ಕೆ ಬೇಕು ಏನಪ್ಪ ಮಾಡಬೇಕು ತುಲಾ ಲಗ್ನದವರಿಗೆ ಭಾಗ್ಯೋದಯಕ್ಕೆ ಬೇಕಾಗಿ ಅವರು ಆ ಒಂದು ಯಾವುದೋ ಒಂದು ದೇವಸ್ಥಾನದ ಪ್ರಚಾರಕರಾಗಿ ಕೆಲಸ ಮಾಡಿದೆ ತುಂಬ ಚೆನ್ನಾಗಿರ್ತದೆ ಪ್ರಚಾರಕರಾಗಿ ಕೆಲಸ ಮಾಡಬೇಕು ಅಥವಾ ಕರಪತ್ರಗಳನ್ನು ಕರಪತ್ರಗಳನ್ನು ಮುದ್ರಿಸಿ ಅದನ್ನು ಹಂಚುವಂಥ ಕೆಲಸವನ್ನು ಮಾಡಬೇಕು ಅದು ಬಹಳ ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ಹೇಳ್ತೇನೆ ಇದು ನಮ್ಮ ತುಲಾ ಲಗ್ನದವರಿಗೆ ವೃಶ್ಚಿಕ ಲಗ್ನದವ್ರು ಏನಪ್ಪ ಮಾಡಬೇಕು ಅದರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕೆ ಇಲ್ಲಿ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಏನಪ್ಪ ಏನೂ ಗೊತ್ತಾಗ್ತಿಲ್ಲ ರೈಟ್ ಫೋನ್ ಮಿಸ್ಟೀಕಾ ನಮ್ಮ ಮಿಸ್ಟೀಕಾ ಅವರ ಮಿಸ್ಟೀಕಾ ಏನಂತಲೇ ಗೊತ್ತಾಗಲಿ ಇಷ್ಟು ಕರೆದ ನಂತರ ಕೂಡ ನಂತರ ಹಾಯ್ ಅಂತ ಅದು ಐದು ನಿಮಿಷ ನಂತರ ಬಂದ್ಬಿಡ್ದು ಓಕೆ ಎನಿವೆ ಇರಲಿ ಅದು ವೃಶ್ಚಿಕ ಲಗ್ನದವರಿಗೆ ಭಾಗ್ಯೋದಯಕ್ಕೆ ಬೇಕು ಏನಪ್ಪ ಮಾಡಬೇಕು ನಾನು ಹೇಳಿದ್ರೆ ನೀವು ಸೇವೆ ಮಾಡಬೇಕು ಅಂತ ಓಕೆನಾ ಯಾವುದೇ ದೇವಸ್ಥಾನದಲ್ಲಿ ಅದು ಕೂಡ ಹೆಚ್ಚಾಗಿ ಈಶ್ವರನ ಟೆಂಪಲ್ನಲ್ಲಿ ಇದ್ದೆ ಈಶ್ವರನ ಟೆಂಪಲ್ನಲ್ಲಿ ಹೋಗಿ ನೀವು ಸೇವೆ ಮಾಡಿದಾಗ ಮೇ ಬಿ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಅವು ಸೇವೆ ಮಾಡಬೇಕು ಅದರಲ್ಲೂ ಕೂಡ ನಿಮಗೆ ಸಾಧ್ಯ ಆದರೆ ಅಲ್ಲಿ ನೀರಿಗೆ ಸಂಬಂಧಪಟ್ಟ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡುವುದು ಯಾರು ನಮ್ಮ ವೃಶ್ಚಿಕ ಲಗ್ನದವರು ಯಾವುದೇ ದೇವಸ್ಥಾನ ಅದರಲ್ಲಿ ಈಶ್ವರನ ಟೆಂಪಲ್ ತುಂಬ ಚೆನ್ನಾಗಿರ್ತದೆ ಅಲ್ಲಿ ಹೋಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನೀವು ಮಾಡುವುದು ಬಹಳ 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 ಫೇವರೇಬಲ್ ಆಗುತ್ತೆ ಅದು ಅಲ್ಲ ಅಂದರೆ ನಿಮಗೆ ಸಾಧ್ಯ ಉಂಟು ನಿಮ್ಮಲ್ಲಿ ಕೆಪಬಿಲಿಟು ಅಂದರೆ ಒಂದು ಬಾವಿಯನ್ನು ತೋರಿಸ್ಕೊಡೋದು ಅವ್ರಿಗೆ ಬಾವಿ ಓಕೆನಾ ಬಾವಿಯನ್ನು ನಿರ್ಮಾಣ ಮಾಡಿ ಕೊಡೋದು ಕೂಡ ವೃಶ್ಚಿಕ ಲಗ್ನದವರ ಭಾಗ್ಯೋದಯಕ್ಕೆ ಬಹಳ ಸಹಾಯ ಆಗುತ್ತೆ ಯಾಕಂದರೆ ವೃಶ್ಚಿಕ ಲಗ್ನದವ್ರಿಗೆ ಏನಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಭಾಗ್ಯ ರಾಶಿ ಏನಿದೆ ಅಲ್ವಾ ಅದೇ ಬಾಧಾ ರಾಶಿ ನಿಮಗೆ ಅದು ಬಾಧೆಯನ್ನು ಕೊಟ್ಟೇ ಕೊಡ್ತದೆ ಅದಕ್ಕೆ ವೃಶ್ಚಿಕ ಲಗ್ನದವ್ರು ಏನು ಮಾಡ್ತಾರೆ ಗೊತ್ತಾ ಸೊ ದೇವಸ್ಥಾನದಲ್ಲಿ ಹೋಗಿ ಅಳ್ತಾ ಇರ್ತಾರೆ ದೇವಸ್ಥಾನದಲ್ಲಿ ರೈಟ್ ಅವರು ಕಣ್ಣೀರು ಹಾಕುದು ಹೋಗಿ ದೇವಸ್ಥಾನದಲ್ಲಿ ಈ ಒಂದು ಪರಿಸ್ಥಿತಿ ಇರ್ತದೆ ಕಣ್ಣೀರು ಹಾಕುವುದಕ್ಕಿಂತಲೂ ಹೆಚ್ಚಾಗಿ ನೀವೇನಾದರೂ ನೀರಿಗೆ ಸಂಬಂಧಪಟ್ಟಂತೆ ಅಥವಾ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಅದು ಒಂದು ಬಾವಿಯ ಬಾವಿಗೆ ಸಂಬಂಧ ಸಂಬಂಧಪಟ್ಟಂತೆ ನೀವೇನಾದರೂ ಅವರಿಗೆ ಕೊಟ್ಟುಬಿಡಿ ಅದು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಅಥವಾ ನೀವು ಅವ್ರಿಗೆ ಈ ಊಟದ ತಟ್ಟೆ ಊಟದ ಬಟ್ಟಲು ಇನ್ಯಾವುದಾದ್ರೂ ಕೂಡ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೊಟ್ಟಾಗ ಕೂಡ ಅದು ಕೆಲಸ ಮಾಡುತ್ತೆ ಅದು ಇಲ್ಲಾಂದರೆ ರೇಷನ್ ಕೊಟ್ಟಾಗ ಅಥವಾ ರೇಷನ್ ಯಾವುದಾದ್ರೂ ಕೂಡ ಅಥವಾ ಅಕ್ಕಿಯನ್ನು ದಾನ ಮಾಡಿದಾಗ ಕೂಡ ನಮ್ಮ ವೃಶ್ಚಿಕ ಲಗ್ನದವರಿಗೆ ಭಾಗ್ಯೋದಯ ಆಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿ ಇದರ ಮುಖದ ಏನಾಗುತ್ತೆ ಗೊತ್ತಾ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ವೃಶ್ಚಿಕ ಲಗ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಭೂಮಿ ವಿಚಾರ ಮನೆ ವಿಚಾರ ಅದು ಪ್ರಾಬ್ಲಮ್ ಇರ್ತದೆ ಆನಂತರ ಅವರಿಗೆ ಅದು ಡಿಸ್ಪ್ಯೂಟ್ ಆಗಿರ್ತದೆ ತೊಂದರೆಗೊಳಗಾಗಿರ್ತದೆ ಆ ಮನೆಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮುಂದುವರ್ಲಿಕ್ಕೆ ಆಗ್ತಾ ಇಲ್ಲ ಕೋರ್ಟ್ ಕಚೇರಿ ಕೇಸ್ ಇರ್ತದೆ ಅಂಥವ್ರಿಗೆ ಈ ರೆಮಿಡಿಸ ಮಾಡಿದಾಗ ದೇವಸ್ಥಾನದಲ್ಲಿ ಹೋಗಿ ಆ ಒಂದು ಭೂಮಿ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಪಟಪಟ ಅಂತ ದೂರ ಆಗ್ತವೆ ನೀವು ಗೆಲ್ತೀರಾ ತುಂಬಾ ಚೆನ್ನಾಗಿರ್ತದೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಮಾರೇ ಓಕೆ ಸೊ ಇದು ವೃಶ್ಚಿಕ ಲಗ್ನದವರ ವಿಷಯ ಓಕೆನಾ ರೈಟಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೋಡಿಪ್ಪ ಕರೆ ನನಗೆ ಮಾಡ್ತಾಯಿರಾಯ್ತಾ ಹಲೋ 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 ಹೇಳ್ಕೊನೆಗೆ ಹಾಯ್ ಇದು ಏನು ಹಾಯ್ ಏನು ನನಗೆ ಮೊಬೈಲಲ್ಲಿ ಮಾತಾಡ್ತಿದ್ದೀರಾ ನೀವು ಹಾಯ್ ಅಂತ ಹೇಳಲಿಕ್ಕೆ ಏನಂತಲೇ ಗೊತ್ತಾಗ್ತಿಲ್ಲಪ್ಪ ಓಕೆನಾ ಎನಿವೆ ತೋ ವೃಷ್ಟಿಕ ಲಗ್ನದವ್ರಿಗೆ ಅರ್ಥ ಈಗ ನಿಮ್ಮ ಭಾಗ್ಯೋದಯ ಯಾವ ರೀತಿ ಆಗುತ್ತೆ ನಿಮ್ಮ ಭಾಗ್ಯೋದಯಕ್ಕೆ ಸಂಬಂಧಪಟ್ಟಂತೆ ನೀವೇನಪ್ಪ ಮಾಡಬೇಕು ತೋ ಇದನ್ನು ಮಾಡಿ ನೋಡಿ ಅಂತ ಹೇಳ್ತೀನಲ್ವಾ ಏನು ಆಗ್ತಾ ಇಲ್ಲ ವೃಷ್ಟಿಕ ಲಗ್ನಕ್ಕೆ ಅಂದಾಗ ಒಂದು ಒಂದು ಅಷ್ಟು ಕಿಲೋ ಅಕ್ಕಿ ಅನ್ನಾದರೂ ಕೊಡ್ಬೋದು ತಾನೇ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಕ್ಕಿ ಅನ್ನಾದರೂ ಸೋಮವಾರ ದಿವಸ ದಾನ ಮಾಡಿ ನೋಡಿ ಅಂತ ಹೇಳ್ತೇನೆ ಆ ರೇಷನ್ ಕೊಟ್ಟರು ಪರವಾಗಿಲ್ಲ ಬೇರೆ ಬೇರೆ ರೀತಿಯಲ್ಲಿ ನೀವು ತೆಗೆದುಕೊಡಿ ತಿನ್ನುವ ವಸ್ತುಗಳನ್ನು ತೆಗೆದುಕೊಡಿ ತರಕಾರಿ ತೆಗೆದುಕೊಡಿ ಓಕೆ ನೋ ಪ್ರಾಬ್ಲಮ್ ಸಾಧ್ಯ ಉಂಟು ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ನೀವು ಬಾವಿಯನ್ನು ಅವರಿಗೆ ನಿರ್ಮಾಣ ಮಾಡಿಕೊಡೋದು ದೇವಸ್ಥಾನದಲ್ಲಿ ಇನ್ನು ಸೇವೆ ಮಾಡೋದು ಹೇಗು ಇದ್ದೇ ಇದೆ ಅಥವಾ ಬಟ್ಟಲು ತಟ್ಟೆ ಅವರಿಗೆ ಊಟಕ್ಕೆ ಸಂಬಂಧಪಟ್ಟದೆ ಬಟ್ಟಲು ತಟ್ಟೆಯನ್ನು ಸ್ಟೀಲ್ನ ಬಟ್ಟಲು ತಟ್ಟೆ ಎಲ್ಲ ತೆಗೆಸಿಕೊಡ್ತೀರಾ ಒಂದಷ್ಟು ಒಂದು ನೂರಿನ್ನೂರದು ನಿಮಗೆ ಬಿಟ್ಟದು ಓಕೆನಾ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಖಂಡಿತ ಲಗ್ನದವರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಯಾವತ್ತೂ ನೆನಪಿಟ್ಟುಕೊಳ್ಳಿ ವೃಷ್ಟಿಗ ಲಗ್ನದವರಿಗೆ ವೃಷ್ಟಿಗ ಲಗ್ನದವರಿಗೆ ತುಂಬಾನೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ಈ ಜಾತಕದಲ್ಲಿ ಮೇ ಬಿ ಶನಿ ಓಕೆನಾ ಶನಿ ಮಹಾರಾಜ ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಅದಕ್ಕೆ ವೃಶ್ಚಿಗ ಲಗ್ನದವರಿಗೆ ದಶೆ ಬಂದಾಗ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ ತೊಂದರೆ ಆಗುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಅಂದರೆ ನಿಮ್ಮ ಮದುವೆ ವಿಚಾರದಲ್ಲಿ ತೊಂದರೆ ಆಗುತ್ತೆ ಮದುವೆ ಕೆಲವೊಮ್ಮೆ ಐಸೋಲೇಷನ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಪ್ರೊಸಿಡೆಂಟು ಆಗುತ್ತೆ ಶನಿ ಮಹಾರಾಜ ಮನೆ ಮಾಡಲಿಕ್ಕೆ ಭೂಮಿ ಮಾಡಲಿಕ್ಕೆ ನಿಮಗೆ ಒಂದು ಅನುವು ಮಾಡಿ ಬಟ್ ಅಷ್ಟೇ ಸ್ಟ್ರಗಲ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ನಾನು ಹೇಳಿದಂತಹ ಈ ಒಂದು ಸಣ್ಣ ರೆಮಿಡೀಸ್ ಅನ್ನು ನೀವು ಮಾಡಿ ನೋಡಿದಾಗ ಯಾರು ವೃಶ್ಚಿಕ ಲಗ್ನದವರು ಅವಾಗ ಏನಾಗುತ್ತೆ ಎಲ್ಲ ರೀತಿಯ ಇಂಪ್ಯಾಕ್ಟ್ ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುತ್ತೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೆ ನೆಕ್ಸ್ಟ್ ಬಂದ್ವಿಡಿನ ಧನುರ್ ಲಗ್ನದವರ ಭಾಗ್ಯೋದಯ ಯಾವ ರೀತಿಯಲ್ಲಿ ಆಗುತ್ತೆ ಧನುರ್ ಲಗ್ನದವ್ರ ಭಾಗ್ಯೋದಯ ನಾನು ಹೇಳ್ತೀನಿ ಧನುರ್ ಲಗ್ನದವರಿಗೆ ಕೂಡ ಎಲ್ಲಾದರೂ ಹೊಸ್ತು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಅಂತಂದರೆ ಅಲ್ಲಿ ಹೋಗಿ ಹೆಲ್ಪ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಹೆಲ್ಪ್ ಮಾಡಿ ಅಲ್ವಾ ಅಥವಾ ಏನು ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ಮ ದೇವಸ್ಥಾನದ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತೊಂಡು ಯಾವುದೋ ಒಂದು ದೇವಸ್ಥಾನದ ಜವಾಬ್ದಾರಿ ಒಂದು ಸಣ್ಣ ಮಟ್ಟಿಗೆ ದೇವಸ್ಥಾನ ಈಗ ನಿಮ್ಮ ಕುಟುಂಬದಲ್ಲಿ ಒಂದು ದೈವಸ್ಥಾನ ಇದೆ ಕುಟುಂಬದಲ್ಲಿನೇ ಒಂದು ನಾಗನ ಒಂದು ಸಾನ್ನಿಧ್ಯ ಇದೆ ಅದರ ಜವಾಬ್ದಾರಿಯನ್ನು ತಗೊಳ್ಳೋದು ಅಥವಾ ದೈ ನಿಮ್ಮ ನಿಮ್ಮ ಕುಟುಂಬದ ದೈವ ದೇವರ ಒಂದು ಜವಾಬ್ದಾರಿಯನ್ನು ತಗೊಳ್ಳೋದು ಅಥವಾ ಜವಾಬ್ದಾರಿಯುತವಾಗಿ ಯಾರು ಇರ್ತಾರೆ ಅವ್ರ ಜೊತೆ ಹೋಗಿ ಕೆ ಸೇರಿಕೊಳ್ಳೋದು ಕೆಲಸ ಮಾಡೋದು ಇದು ನಿಮ್ಮ ಪಾಲಿಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅಥವಾ ನಿಮ್ಮ ಭಾಗ್ಯೋದಯ ಇದರ ಮುಖಾಂತರ ಆಗಿದೆ ಇನ್ನು ನಿಮಗೆ ದೊಡ್ಡ ದೊಡ್ಡ ದೇವಸ್ಥಾನದ ಜವಾಬ್ದಾರಿ ಬಂದರೆ ಅಂದೆಲ್ಲ ಮುಂದೆ ನಿಮಗೆ ಖಾಚಿ ಆಗಿ ಆಗಿರ್ಬೋದು ಅಥವಾ ಅಲ್ಲಿ ಅಧ್ಯಕ್ಷ ಆಗಿರ್ಬೋದು ಏನಾದರೂ ಕೂಡ ಆ ಜೀರ್ಣೋದ್ಧಾರದ ಅಧ್ಯಕ್ಷ ಆಗಿರ್ಬೋದು ಅಂಥದ್ದು ಏನಾದರೂ ಒಂದು ಜವಾಬ್ದಾರಿ ಬಂದರೆ ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡದೆ ನೀವು ಮುಂಚೂಣಿಯಲ್ಲಿ ಇದ್ದುಕೊಂಡು ನೀವು ಮುಂದೆ ನಿಂತುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಬೇಕಾದಂತಹ ಅನಿವಾರ್ಯತೆ ಉಂಟು ಧನುರ್ ಲಗ್ನದವರು ಇದನ್ನು ಮಾಡಿದಾಗ ಮೇ ಬಿ ನಿಮಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವುದೇ ಅಲ್ಲದೆ ನಿಮ್ಮ ಭಾಗ್ಯೋದಯ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಲೈಫಲ್ಲಿ ಹೊಸತನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಯಾರಿಗೆಲ್ಲ ಸಮಸ್ಯೆ ಉಂಟು ವಿದ್ಯೆಯಲ್ಲಿ ಯಾರಿಗೆಲ್ಲ ಸಮಸ್ಯೆ ಉಂಟು ಅವರೆಲ್ರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಧನುರ್ ಲಗ್ನದವ್ರು ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಅಥವಾ ನೀವೇನು ಮಾಡ್ಬೋದು ನಿಮ್ಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಅಧ್ಯಕ್ಷ ಸ್ಥಾನವೂ ಸಿಗಲಿಲ್ಲ ಅಥವಾ ಗ್ರೇಟ್ನೆಸ್ಸೇ ಸಿಗಲಿಲ್ಲ ಅಂದಾಗ ನೀವು ಯಾವುದೇ ದೇವಸ್ಥಾನದಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡಲಿಕ್ಕೆ ಆಗುತ್ತಾ ನೋಡಿ ಓಕೆನಾ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅಥವಾ ಆ ದೇವಸ್ಥಾನದ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಹೋಗಿ ದೇಣಿಗೆಯನ್ನು ಕೊಡಿ ಅಂತ ಹೇಳ್ತೇನೆ ಮಕ್ಕಳ ಸಂಬಂಧ ಮಕ್ಕಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಏನಾಗುತ್ತೆ ಧನುರ್ ಲಗ್ನದವರಿಗೆ ಭಾಗ್ಯೋದಯ ಆಗುತ್ತೆ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಮಾಡಿ ಭಾಗ್ಯೋದಯ ಆಗುತ್ತೆ ಅವು ಯಾವುದು ತುಂಬ ದಿನಗಳಲ್ಲಿ ಮಠ ಮಠ ನಡೆಸ ನಡೆಸ್ತಾ ಇರ್ತಾರೆ ಸ್ಕೂಲ್ ನಡೆಸ್ತಾ ಇರ್ತಾರೆ ತುಂಬ ದೇವಸ್ಥಾನದಲ್ಲಿ ಅವರ ವತಿಯಿಂದ ಸ್ಕೂಲ್ ನಡೆಯುತ್ತೆ ಅಲ್ಲಿ ಹೋಗಿ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ಧನುರ್ ಲಗ್ನದವ್ರಿಗೆ ಬರ್ತಾ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವುದೇ ಅಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಭಾಗ್ಯವಾದ ಆಗುತ್ತೆ ತುಂಬಾ ಚೆನ್ನಾಗಿರ್ತದೆ ಧನುರ್ ಲಗ್ನದವ್ರ ಇದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಲೈಫನ್ನೇ ಗೆದ್ದು ಬಿಡ್ತೀರ ಓಕೆ ಗೋದಾಯ್ತು ನೆಕ್ಸ್ಟ್ ಮೇಡಮ್ ಮಕರ ಲಗ್ನ ಲಗ್ನದ ಸ್ವಲ್ಪ ಸಮಸ್ಯೆ ಅಷ್ಟು ಸುಲಭ ಅಲ್ಲ ಭಾಗ್ಯೋದಯ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಯಾಕಂದರೆ ಭಾಗ್ಯ ಮುಂದುವರಲಿಕ್ಕೆ ಇಲ್ಲ ಭಾಗ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಂದೆಯಿಂದ ಸಮಸ್ಯೆ ಗುರುಗಳಿಂದ ಸಮಸ್ಯೆ ವಿದ್ಯೆಯಿಂದ ಸಮಸ್ಯೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಆಗಲ್ಲ ವಿದೇಶ ಪ್ರಯಾಣ ಮಾಡಿದ್ರು ಅಲ್ಲೂ ಸಮಸ್ಯೆ ಏನೋ ಒಂದು ತೊಂದರೆಗಳನ್ನು ನೀವು ಅನುಭವಿಸ್ತಿರ ಜೀವನ ಪೂರ್ತಿ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ನಿಮಗಿರುವಂಥ ಪರಿಹಾರ ಒಂದೇ ಒಂದು ಪರಿಹಾರ ನೀವು ದೇವರ ಸೇವೆ ಮಾಡಬೇಕಂತ ಉಂಟು ಓಕೆನಾ ದೇವರ ಸೇವೆ ಮಾಡೋದು ಹೇಗೆ ಈಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ನೀವು ಸೇವೆಯನ್ನು ಕೊಡಿ ಪರವಾಗಿಲ್ಲ ಅಲ್ಲಿ ಈಗ ಹೂವಿನ ಪೂಜೆ ಕೊಡ್ತೀರ ಕುಂಕುಮಾರ್ ಕೊಡ್ತೀರಾ ನೀವು ಮಂಗಳಾರತಿ ಮಾಡಿಸ್ತೀರಾ ಅಥವಾ ರುದ್ರಾಭಿಷೇಕ ಕೊಡಿಸ್ತೀರಾ ಅಥವಾ ಇನ್ನೇನಾದ್ರೂ ಕೂಡ ನೀವು ನಿಮಗೆ ಬೇಕಾದಾಗೆ ಮಾಡಿ ಅಂತ ಹೇಳ್ತೇನೆ ಬಟ್ ದೇವಸ್ಥಾನದ ಪ್ರಾಂಗಣವನ್ನು ನೀವು ಅಲ್ಲಿ ಒಳಗೆ ಹೋದ ನಂತರ ಯಾವುದೇ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡೋದು ವಲ್ಗರಾಗಿ ಮಾತಾಡೋದು ಕೆಟ್ಟ ದೃಷ್ಟಿಯಿಂದ ಯಾರನ್ನು ನೋಡೋದು ಅಥವಾ ನಿಮ್ಮ ಕೈಯಲ್ಲಿ ಚಾಕ್ಲೇಟ್ ತಿಂದಿರ್ತೀರಾ ಅಥವಾ ಇನ್ಯಾವುದೋ ಪ್ಯಾಕೆಟ್ ಅದನ್ನಲ್ಲಿ ಬಿಸಾಡುವುದು ಅಥವಾ ನ್ಯಾಪ್ಕಿನ ಬಿಸಾಡೋದು ಇದು ಯಾವುದು ಮಾಡಲಿಕ್ಕಿಲ್ಲ ಅಷ್ಟೇ ಅಲ್ಲ ಮಕರ ಲಗ್ನದವರು ದೇವಸ್ಥಾನದ ಪ್ರಾಂಗಣದಲ್ಲಿ ಅಂದರೆ ಆ ಆವರಣದಲ್ಲಿ ಅಂದರೆ ದೇವಸ್ಥಾನದ ಅಕ್ಕಪಕ್ಕ ಇರುವಂಥ ಯಾವುದೇ ಟಾಯ್ಲೆಟನ್ನು ಆ ಮೂಮೆಂಟಲ್ಲಿ ನೀವು ಯೂಸ್ ಮಾಡುವ ಹಾಗೇನೇ ಇಲ್ಲ ನೀವು ಇದನ್ನು ಮಾಡಿದರೆ ಮಾತ್ರ ನಿಮ್ಮ ಭಾಗ್ಯೋದಯ ಆಗುತ್ತೆ ಅನ್ನಾಗ ಯಾಕಂದರೆ ನೀವೊಂದು ಒಂದು ಸಮಯದಲ್ಲಿ ಅಲ್ಲಿ ತೊಂದರೆನ ಕ್ರಿಯೇಟ್ ಮಾಡಿದ್ದೀರಾ ಗುರುಗಳ ಜೊತೆಗೆ ಜಗಳ ಮಾಡಿದ್ದೀರಾ ಅಥವಾ ಅರ್ಚಕರ ಜೊತೆ ಜಗಳ ಮಾಡಿರ್ತೀರಾ ಈ ಪರಿಸ್ಥಿತಿ ಉಂಟು ಮಕರ అదకోస్ నీవు ದೇವಸ್ಥಾನ ಪ್ರವೇಶ ಮಾಡಿದ ನಂತರ ಅಷ್ಟು ಸ್ಟ್ರಿಕ್ಟಾಗಿರಬೇಕಾಗುತ್ತೆ ಯಾವುದೇ ಕಾರಣ ಕೂಡ ಗಲೀಜು ಮಾಡುವಂತಿಲ್ಲ ಯಾವುದೇ ಕಾಗದನ ಬಿಸಾಡುವಂತಿಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಮೊಬೈಲ್ನಲ್ಲಿ ಮಾತಾಡುವಾಗಿಲ್ಲ ಒಳಗೆ ಹೋದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿ ಅಥವಾ ಅದನ್ನು ಫ್ಲೈಟ್ ಮುಡುಗೆ ಇಟ್ಟು ಹೋಗಿ ಅಂತ ಹೇಳಿದ್ರೆ ಸೈಲೆಂಟಲ್ಲಿ ಇಟ್ಟು ಹೋಗಿ ಅದು ಒಳ್ಳೆ ಕೆಲಸ ಮಾಡುತ್ತೆ ನಿಮಗೆ ಯಾರ ಜೊತೆಯೂ ನೀವು ಅಲ್ಲಿ ವಲ್ಗರಾಗಿ ಮಾತಾಡುವಾಗ ನಿಮಗೆ ಸಿಗುವಂಥ ಅರ್ಚಕರು ಯಾರಾದ್ರೂ ಇದೆ ಅವ್ರ ಜೊತೆಗೇ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅವರು ಪ್ರಸಾದ ಸರಿ ಕೊಟ್ಟಿಲ್ಲ ಅವರು ಅದು ಕೊಟ್ಟಿಲ್ಲ ಇದು ಕೊಟ್ಟು ಇದೇ ಆಗುತ್ತೆ ಅದು ದಯವಿಟ್ಟು ಮಾತಾಡಬೇಡಿ ಬಾಯಿಗೆ ಬೀಗ ಹಾಕೊಂಡು ಬರಬೇಕಾಗುತ್ತೆ ಇದು ಪರಿಸ್ಥಿತಿ ಆನಂತರ ಎಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯ ಉಂಟು ನಿಮ್ಮ ಹತ್ರ ಅಲ್ಲಿ ಯಾವುದಾದ್ರೂ ಫಂಕ್ಷನ್ ನಡೀತಾ ಉಂಟು ಅಲ್ಲಿ ಯಾವುದಾದ್ರೂ ಉತ್ಸವ ನಡೀತಾ ಉಂಟು ಆ ಮೂಮೆಂಟಲ್ಲಿ ಕರಸೇವಕರಾಗಿ ಅಥವಾ ಸ್ವಯಂ ಸೇವಕರಾಗಿ ಏನಾದರೂ ಸೇವೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಥವಾ ಅದನ್ನು ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಆನಂತರ ಯಾರೆಲ್ಲ ಮಕರ ಇದ್ದಾರೆ ನಿಮ್ಮ ಮನೆಯಲ್ಲಿಯೇ ದೇವರ ಸ್ಟ್ಯಾಂಡ್ ಇರುತ್ತೆ ದೇವರ ಕೋಣೆ ಇರುತ್ತೆ ಪ್ರತಿದಿನ ಅದನ್ನು ದೇವರ ದೇವರ ಫೋಟೋಗಳನ್ನು ಒರೆಸಿ ಆನಂತರ ದೇವರ ಆ ಸಾನ್ನಿಧ್ಯವನ್ನು ಒರೆಸಿ ಅಲ್ಲಿ ದೀಪ ಹಚ್ಚಬೇಕಾದಂಥ ಅನಿವಾರ್ಯತೆ ಉಂಟು ಮಕರ ಲಗ್ನ ಅಂದರೆ ಹೋಗಿ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಬರ್ತಕ್ಕಂಥ ಒಂದಷ್ಟು ಇಲ್ಲಾಂದ್ರೆ ನೀವು ಸಾಲದಲ್ಲಿ ಬಿದ್ದು ಓದಾಡ್ತೀರಾ ಅಂದ್ರೆ ಓಕೆನಾ ಸಾಲ ಅಥವಾ ಅನಾರೋಗ್ಯ ಎರಡರಲ್ಲಿ ಒಂದು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಥವಾ ಸಾಲ ಬರುತ್ತೆ ಅಥವಾ ಅನಾರೋಗ್ಯ ಬರುತ್ತೆ ಈ ಎರಡರಲ್ಲಿ ಒಂದರಲ್ಲಿ ನೀವು ಅನುಭವಿಸಿ ಅನುಭವಿಸ್ತೀರಾ ಅದಕ್ಕೋಸ್ಕರ ಈ ನಾನು ಹೇಳಿದಂಥ ಈ ಟೆಕ್ನಿಕ್ಸನ್ನು ಫಾಲೋ ಮಾಡಿದ್ದಾಗಲ್ಲೇ ನಿಮಗೆ ಒಳ್ಳೇದಾಗೋದು ಆ ಮೂಮೆಂಟಲ್ಲಿ ಎಲ್ಲ ರೀತಿಯ ಕಷ್ಟ ದೂರ ಅಲ್ಲದೆ ನಿಮ್ಗೆ ಏನು ಗ್ರೋತ್ ಬರಬೇಕು ಅಥವಾ ನಿಮ್ಗೆ ಯಾವ ರೀತಿಯ ಒಂದು ಅಭಿವೃದ್ಧಿ ಬರಬೇಕು ಅಬಂಡೆನ್ಸ್ ಬರಬೇಕು ಅದೆಲ್ಲವೂ ಕೂಡ ನಮ್ಮ ಮಕರ ಲಗ್ನದವರ ಪಾಲಿಗೆ ಒದಗಿ ಬರುತ್ತೆ ಅರ್ಥ ಆಯ್ತಾ ಈಗ ಅರ್ಥ ಆಯ್ತು ಅಂದ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಅಲ್ಲಿ ಹೋಗಿ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡುವ ಹಾಗಿಲ್ಲ ದೇವಸ್ಥಾನದಲ್ಲಿ ಯಾಕಂದ್ರೆ ನಿಮ್ಮ ಅಭ್ಯಾಸ ಇರ್ತದೆ ನೀವೇನು ಅಂತ ಗೊತ್ತಾಯ್ತು ನೆಕ್ಸ್ಟ್ ಬಂದ್ ಮೇಡಮ್ ಕುಂಭಲಗ್ನ ಕುಂಭಲಗ್ನ ರಾಶಿ ಕೂಡ ಉಪಯೋಗ ಮಾಡ್ಬೋದು ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಕುಂಭಲಗ್ನವರು ಕುಂಭಲಗ್ನದವ್ರು ಏನಂದ್ರೆ ನಾನು ಕುಂಭ ಕುಂಭಲಗ್ನದವರಿಗೆ ಒಂದು ಒಂದು ಮಾತೇನ ಕುಂಭಲಗ್ನ ಕುಂಭಲಗ್ನ ಅಂದ್ರೆ ರಾಶಿನೇ ಲಗ್ನದಲ್ಲಿದೆ ಕುಂಭ ರಾಶಿ ಅಂದರೆ ಅದು ಅದು ನಿಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡುವಂಥ ರಾಶಿ ಓಕೆನಾ ಆನಂತರ ನಿಮಗೆ ಲಾಭ ತರುವಂಥ ರಾಶಿ ಇಚ್ಛೆಗಳನ್ನು ಪೂರೈಕೆ ಮಾಡುತ್ತೆ ಲಾಭ ತರುತ್ತೆ ಅಷ್ಟು ಸುಲಭ ಅಲ್ಲ ಇಸ್ ದ ವೆರಿ ಡೇಂಜರ್ ರಾಶಿ ಕೂಡ ತುಂಬ ಅಲ್ವಾ ಅದರ ಅರ್ಥ ಏನು ಇನ್ನೊಂದು ವಿಚಾರ ಏನಂದರೆ ನಮ್ಮ ಕುಂಭಲಗ್ನದವರು ಯಾರೆಲ್ಲ ಇರ್ತಾರೆ ಯಾವುದೇ ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ಕೆಲಸವನ್ನು ಪೂರ್ತಿಯಾಗೋರಿಗೆ ಬಿಡುವುದಿಲ್ಲ ಒಳ್ಳೆ ಕೆಲಸ ಪರವಾಗಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ನಿಮಗೆ ಈಗ ಭಾಗ್ಯೋದಯ ಆಗಬೇಕು ಆಯಿತಾ ನಿಮಗೆ ಭಾಗ್ಯೋದಯ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ದೇವರನ್ನೇ ಪಾರ್ಟ್ನರ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ದೇವರ ದೇವರ ಜೊತೆನೇ ಪಾರ್ಟ್ನರ್ಶಿಪ್ ನಿಮ್ಮದು ಓಕೆನಾ ಸೊ ಇದನ್ನು ಮಾಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ತೀರಾ ಒಂದೇದಾಗಿ ನೀವೇನು ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ ಎಲ್ಲ ಖರ್ಚು ಕಳೆದು ಏನು ಲಾಭ ಬರುತ್ತೆ ನಿಮಗೆ ಆ ಲಾಭದಲ್ಲಿ ಒಂದಷ್ಟು ಪರ್ಸೆಂಟೇಜ್ ದೇವರಿಗೆ ಓಕೆನಾ ಪ್ರತಿ ಬಾರಿ ಕೂಡ ಒಂದಷ್ಟು ಪರ್ಸೆಂಟ್ ದೇವರಿಗೆ ದೇವರ ಹುಂಡಿಗೆ ಹೋಗಿ ಹಾಕಿ ಬರೋದು ಓಕೆನಾ ರೈಟಾ ಉಳಿದದ್ದು ನಿಮಗೆ ಪಾರ್ಟ್ನರ್ಶಿಪ್ ದೇವರ ಜೊತೆನೇ ಪಾರ್ಟ್ನರ್ಶಿಪ್ ಓಕೆನಾ ಆ ದೇವಸ್ಥಾನದ ಜೊತೆ ಪಾರ್ಟ್ನರ್ಶಿಪ್ ದೇವರ ಜೊತೆ ಪಾರ್ಟ್ನರ್ಶಿಪ್ ಇದನ್ನು ಮಾಡಬೇಕಾಗುತ್ತೆ ಆನಂತರ ನಿಮಗೆ ಸ್ಯಾಲ್ರಿ ಬಂತು ಅಂತ ಇಟ್ಕೊಳ್ಳೋಣ ಸ್ಯಾಲ್ರಿಯಲ್ಲಿ ಆ ಸ್ಯಾಲ್ ಎಷ್ಟು ಸಾಧ್ಯನೋ ಅಷ್ಟು ಒಂದಷ್ಟು ಪರ್ಸೆಂಟೇಜನ್ನು ದೇವರ ಹುಂಡಿಗೆ ಹಾಕೋದು ಬಾಕಿದನ್ನು ನೀವು ಇಟ್ಕೊಳ್ಳೋ ಓಕೆನಾ ಸೊ ಯಾವಾಗ ಇದನ್ನು ನೀವು ಫಾಲೋ ಮಾಡ್ತೀರಾ ಕುಂಭ ಲಗ್ನದವರು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಭಾಗ್ಯದ ಆಗುವುದೇ ಅಲ್ಲದೆ ನಿಮಗೆ ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಯಾಕಂದ್ರೆ ನಿಮಗೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಇರ್ತದೆ ಸೊ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಅದು ಸಾಧ್ಯ ಉಂಟು ಇಲ್ಲಾಂದ್ರೆ ನಿಮ್ಮ ಎದುರಿನ ವ್ಯಕ್ತಿ ಇರುವುದಿಲ್ಲ ತಾನೆ ಅವ್ರು ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ ಅವ್ರು ಹೇಳಿದ್ದೇ ಆಗ್ಬೇಕು ಆ ಪರಿಸ್ಥಿತಿ ಇರ್ತದೆ ಸೊ ಅವರು ಹೊರಟ ಹೊರಟಾಗಿ ಒಮ್ಮೆ ವರ್ತನೆ ಮಾಡ್ತಾರೆ ಅದು ಎಲ್ಲಿ ಬೆಡ್ರೂಮಲ್ಲಿ ಹೊರಟ ಹೊರಟಾಗಿ ವರ್ತನೆ ಮಾಡ್ತಾರೆ ತುಂಬಾ ನಿಮಗೆ ಟಾರ್ಚರ್ ಕೊಡ್ತಾರೆ ಅದಕ್ಕೋಸ್ಕರ ನಿಮ್ಮ ಮ್ಯಾರಿಡ್ ಲೈಫ್ನ ಒಂದಷ್ಟು ಸಮಸ್ಯೆ ನಿವಾರಣೆ ಆಗಬೇಕು ದೇವರನ್ನೇ ನೀವೇನು ಮಾಡಬೇಕಾಗುತ್ತೆ ದೇವರನ್ನೇ ನೀವು ಪಾರ್ಟ್ನರ್ ಮಾಡ್ಕೊಳ್ಬೇಕಾದ ಅಗತ್ಯ ಉಂಟು ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ತುಂಬ ತುಂಬ ಫೇವರಬಲ್ ಓಕೆನಾ ಇನ್ನೇನು ಮಾಡಬೇಕು ಯಾವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಸೊ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಗಂಡ ಒಟ್ಟು ಸೇರ್ಕೊಂಡು ಹೋಗಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತದೆ ಆನಂತರ ದೇವಸ್ಥಾನವನ್ನು ಆರಿಸ್ಕೊಳ್ಳುವಾಗ ಅದು ಹೇಗೆ ದೇವಸ್ಥಾನ ಶಿವ ಪಾರ್ವತಿ ಇರುವಂಥ ದೇವಸ್ಥಾನ ಆನಂತರ ವಿಷ್ಣು ಲಕ್ಷ್ಮಿ ಇರುವಂಥ ದೇವಸ್ಥಾನ ಹೀಗೆ ಅಲ್ಲಿ ಜೋಡಿ ಇರಬೇಕು ಯಾರ್ದು ಕೂಡ ಅಂತಹ ದೇವಸ್ಥಾನ ಬಹಳ 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 ಫೇವರಬಲ್ ಆಗುತ್ತೆ ನಮ್ಮ ಕುಂಭಲಗ್ನದವರಿಗೆ ಆರಿಸಿಕೊಂಡು ನೀವು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಾಗ ಅಥವಾ ನಾನು ಹೇಳ ಹೇಳಿದ ಪ್ರಕಾರ ಅಲ್ಲಿ ನೀವು ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ಕೊಂಡು ಹೋದಾಗ ಏನಾಗುತ್ತೆ ನಿಮಗೆ ಬರತಕ್ಕಂತಹ ಭಾಗ್ಯದಲ್ಲಿ ಬರತಕ್ಕಂತಹ ಅಬಂಡೆನ್ಸ್ ಏನುಂಟು ಭಾಗ್ಯೋದಯ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದು ನೋಡೋಣ ಮೀನಲಗ್ನ ರಾಶಿ ಓಕೆನಾ ತೊ ಬಟ್ ಸಮಯ ಮೀರ್ ತೊಗೊಂಡು ಏನು ಮಾಡೋಕ್ಕಾಗಲ್ಲ ಓಕೆನಾ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ವಾಸ್ತು ಬಗ್ಗೆ ಕೂಡ ಮಾತಾಡ್ತೇನೆ ಬಟ್ ಈಗ ಸಮಯ ಮೀರ್ತವ್ರನ್ನ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ನಮ್ ಸಲಾಂ ನಮಸ್ತೆ